ಏನು ಈಗಾಗಲೇ ಸುಮಾರು ವರ್ಷಗಳಿಂದ ಬಹುಜನ ಚಳುವಳಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳಾದಂಥ ನಾವು ನಮ್ಮಗಳಲ್ಲಿ ಬರ್ತಕ್ಕಂಥ ಹಬ್ಬಗಳಲ್ಲಿ ದೀಪಾವಳಿ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಮತ್ತು ರಂಜಾನು ಈ ಥರ ಹಬ್ಬಗಳಲ್ಲಿ ಏನು ಸುಮಾರು ವರ್ಷಗಳಿಂದ ನಾವು ನಮ್ಮ ಚಿಕ್ಕ ಕೊಡುಗೆಯಾಗಿ ಕೊಡೋದನ್ನು ಒಬ್ಬರಿಗೆ ಗೊತ್ತಾಗಬಾರ್ದು ಅಂತೇಳಿ ಹೇಳ್ತಾರೆ ದೊಡ್ಡವರು. ಆದ್ರೇನು ಸಹ ನಾವು ಮಾಡ್ತಕ್ಕಂಥ ಸೇವೆ ಜನರಿಗೆ ತಿಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮಗಳನ್ನು, ಆಹಾರದ ಕಿಟ್ಗಳು, ಮತ್ತು ಯುಗಾದಿ ಹಬ್ಬ ಬಂದರೆ ಆ ಹಬ್ಬದ ಸಾಮಗ್ರಿಗಳು, ದೀಪಾವಳಿ ಹಬ್ಬ ಬಂದರೆ ದೀಪಾವಳಿ ಹಬ್ಬದ ಸಾಮಗ್ರಿಗಳನ್ನು ಕೊಟ್ಟು ಇವತ್ತಿನ ದಿವಸ ಏನು ಈಗಾಗಲೇ ಒಂದು ತಿಂಗಳಿಂದ ಉಪವಾಸ ಪ್ರಾರಂಭ ಮಾಡಿ ಏನು ಎಲ್ಲ ಒಂದು ಪ್ರತಿನಿತ್ಯ ಸೂರ್ಯ ಹುಟ್ಟಿ ಸೂರ್ಯ ಮುಳುಗೋ ಒಂದು ಹಂತಕ್ಕೆ ಪ್ರತಿದಿನ 27 ದಿನಗಳಿಂದ ಇವತ್ತು ಉಪವಾಸ ಮಾಡಿರ್ತಕ್ಕಂಥ ಎಲ್ಲ ಸಮಸ್ತ ತಾಲೂಕಿನ ಎಲ್ಲ ನನ್ನ ಸಹೋದರರಾದ ಮೈನಾರಿಟಿ ವರ್ಗಕ್ಕೆ ರಂಜಾನದ ಹಬ್ಬದ ಶುಭಾಶಯಗಳನ್ನು ಮೊದಲನೇದಾಗಿ ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ಏನು ಈ ಒಂದು ಹಬ್ಬ ಪವಿತ್ರವಾಗಿರ್ತಕ್ಕಂಥ ಒಂದು ಹಬ್ಬ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಈ ಹಬ್ಬದಲ್ಲಿ ನಾನು ಕಂಡಂಗೆ ಸುಮಾರು ನನ್ನ ಸಹೋದರರು ಏನು ಉಪವಾಸ ಇದ್ಕೊಂಡು ನಾವು ಒಂದು ದಿನ ಊಟ ಇಲ್ಲದೆ ಇದ್ರೇ ರಾತ್ರಿಗೆ ಹೋಗಿ ಸುಸ್ತಾಗ್ತಕ್ಕಂಥ ಒಂದು ಸಂದರ್ಭಗಳು ನಾವು ನೋಡಿದ್ದೀವಿ. ಅಂಥ ಒಂದು ಇದರಲ್ಲಿ ಈ ಉಪವಾಸವನ್ನು ಪ್ರಾರಂಭ ಮಾಡಿಸಿ ಈ ಉಪವಾಸದ ದಿನಗಳಲ್ಲಿ ಯಾಕೆ ಇವರು ಉಪವಾಸವನ್ನು ಪ್ರಾರಂಭ ಮಾಡ್ತಾರೆ ಅಂತೇಳಿ ನಾನು ತಿಳ್ಕೊಂಡಾಗ ಹೆಚ್ಚಾಗಿ ದೇವರಲ್ಲಿ ಬೇಡ್ಕೊಳ್ತಕ್ಕಂಥ ದಿನಗಳು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಿದೆ. ಏನಂತಂದ್ರೆ ದೇವ್ರನ್ನ ಬೇಡ್ಕೊಳ್ಳೋದು ಏನು, ಇವಾಗ ನಾನು ನನ್ನ ವೃತ್ತಿ, ನಾನು ಕಷ್ಟಪಡ್ತಕ್ಕಂಥ ವೃತ್ತಿ, ಆ ಕಷ್ಟಪಡೋದ್ರಲ್ಲಿ ನನಗೆ ಒಂದು ತೃಪ್ತಿ ಕೊಡುವಂತ ದಿನ ಬರಲಿ ಅಂತೇಳಿ ದೇವರಲ್ಲೂ ಸಹ ಬೇಡ್ಕೊಳ್ಳೋ ಅಂತ ಒಂದು ಇದು ಅನ್ನೋದು ನನಗೆ ಒಂದು ಚೌರ್ ಗೊತ್ತಾಗಿದೆ. ಹಂಗಾಗಿ ಪ್ರತಿ ವ್ಯಕ್ತಿನೂ ದೇವರಲ್ಲಿ ಬೇಡ್ಕೊಳ್ಳೋದೇನು, ನನ್ನ ಕಷ್ಟಗಳನ್ನ ಹೋಗಲಾಡಿಸಿ ನನಗೆ ಒಳ್ಳೆ ದಿನಗಳನ್ನಾಗಿ, ನನ್ನ ಒಳ್ಳೆ ಮನುಷ್ಯನನ್ನಾಗಿ ಪರಿವರ್ತನೆ ಮಾಡಲಿ ದೇವರು ಅಂತ ಹೇಳ್ಬಿಟ್ಟು ಮೊಹಮ್ಮದ್ ಪೈಗಂಬರ್ ಸಾಹೇಬ್ರ ಆ ಪೈಗಂಬರ್ ಸಾಹೇಬ್ರಲ್ಲಿ ದೇವರನ್ನ ಬೇಡ್ಕೊಳ್ತಕ್ಕಂಥದ್ದು ಅನ್ನೋದು ಒಂದು ವಿಚಾರ. ಈ ವಿಚಾರದಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಈ ಒಂದು ದಿನಗಳಲ್ಲಿ ಆ ಉಪವಾಸ ಇದ್ದು ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಚಟಗಳನ್ನ ಸಹ ದೂರ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಈಗಾಗಲೇ ನಾನು ಸುಮಾರು 15-20 ವರ್ಷಗಳಿಂದ ನಾನು ಮುಸಲ್ಮಾನ ಸಹೋದರರ ಜೊತೆ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅವರನ್ನ ನನ್ನ ಜೊತೆ ನಾನು ಯಾವುದೇ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಚಳುವಳಿಯಲ್ಲಾಗಿರ್ಬೋದು, ಯಾವುದೇ ಒಂದು ಊಟದ ವ್ಯವಸ್ಥೆಯಲ್ಲಾಗಿರ್ಬೋದು, ನನ್ನನ್ನು ಅವರು ಕರೀತಾರೆ, ನನ್ನ ಬಳಗವನ್ನೆಲ್ಲ ಅವ್ರು ಕರೀತಾರೆ. ಇಂಥ ಒಂದು ಇದರಲ್ಲಿ ನಾವು ಒಂದು ಕುಟುಂಬದ ವ್ಯಕ್ತಿಗಳ ರೀತಿ ನಾವು ಭಾವನೆಗಳನ್ನು ಬೆಳೆಸ್ಕೊಂಡು ಆ ಒಂದು ಚಳುವಳಿ ಮುಖಾಂತರ ಬರ್ತಾ ಇದ್ದೀವಿ. ಅಂಥ ಒಂದಿದ್ರಲ್ಲಿ ಏನು ಈ ರಂಜಾನ್ ಹಬ್ಬದ ಪ್ರಯುಕ್ತದಲ್ಲಿ ನಾನು ನನ್ನ ಸಹೋದರರಿಗೆ ಹೇಳೋದೊಂದೇನೆ, ಏನಿವತ್ತು ನೀವು 27 ದಿವಸ ಇದ್ದು ಉಪವಾಸ ಇದ್ದು ಉಪವಾಸದ ಪವಿತ್ರವಾದ ದಿನಗಳನ್ನ ತಾವು ಕಂಡಿದ್ದೀರಿ, ಅಂತ ಒಂದಿದ್ರಲ್ಲಿ ತಾವುಗಳು ಏನು ಇವತ್ತು ಆ ಉಪವಾಸದ ಮುಖಾಂತರ ಕೆಲವೊಂದು ಚಟಗಳು ತಮ್ಮಲ್ಲಿರ್ತಕ್ಕಂಥ ಚಟಗಳನ್ನ, ಉಪವಾಸ ಮಾಡೋದೇ ಮುಖ್ಯ ಅಲ್ಲ, ಆ ಚಟಗಳನ್ನು ಸಹ ದೂರ ಮಾಡಿಕೊಂಡು ಆ ಒಂದು ಸಂಸಾರಕ್ಕೆ ಸುಖ ಶಾಂತಿ ನೀಡಲಿ ಆ ದೇವರು ಆ ಭಗವಂತನು ಅಂತ ಒಂದು ಕೃಪೆ ಅವರಿಗೆ ಕೊಡಲಿ ಅಂತ ಹೇಳ್ತಾ ಏನ್ ಇವತ್ತು ನಮ್ಮ ಬಹುಜನ ಚಳುವಳಿ ಸಂಘಟನೆ ಮತ್ತು ಮಂಜುನಾಥ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ನಮ್ಮಲ್ಲಿ ಒಂದು ಟ್ರಸ್ಟ್ ಇದೆ, ಆ ಟ್ರಸ್ಟ್ ಸಹ ನನ್ನ ಜೊತೆ ಕೈ ಜೋಡಿಸಿದೆ. ಆ ಮಂಜುನಾಥ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಹುಜನ ಚಳುವಳಿ ದಲಿತ ಸಂಘರ್ಷ ಸಮಿತಿ ನನ್ನ ಎಲ್ಲಾ ಮುಖಂಡರ ವತಿಯಿಂದ ಇವತ್ತು ನಾವು ಚಿಕ್ಕದಾಗಿ ರಂಜಾನ್ ಹಬ್ಬದ ಒಂದು ಆಹಾರ ಕಿಟ್ ಅನ್ನ ನಾನು ವಿತರಣೆ ಮಾಡಿ ಅವರಿಗೆ ಈ ರಂಜಾನ್ ಹಬ್ಬದ ಶುಭಾಶಯಗಳನ್ನ ತಿಳಿಸಿ ನಾನು ಈ ಒಂದು ಕಾರ್ಯಕ್ರಮವನ್ನ ಇವತ್ತಿನ ದಿವಸ ಅನ್ಕೊಂಡಿದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಯೇ ರಂಜಾನ್ ಕೆ ಮಹೀನೆ ಮೇ ಯೇ ಸರ್ ಬಹುಜನ ಸಂಘಟನೆ ಸರ್ ಮೈನಾರಿಟಿ ತಾಲೂಕ್ ಪ್ರೆಸಿಡೆಂಟ್ ಅವರ ರಾಜ್ಯಾಧ್ಯಕ್ಷ ವಿಜಯ್ ಕುಮಾರ್ ಪೂರೇ ಭೀ ಮಿಲ್ಕೋ ಯೇ ಛೋಟಾ ರಂಜಾನ್ ಕೆ ವಾಸ್ತೆ ಗೋರ್ ಗರೀಬ್ ಕೆ ವಾಸ್ತೆ ಹಮಾರಾ ಹಿಸಾಬ್ ಸರ್ ಏಕ ಛೋಟಾ ಸಾ ಏಕ ರಾಷನ್ ಕೆ ಕಿತಾನ್ ದೇಖೋ ದೇತೆ ವಾಲೆ ಇನ್ಶಾ ಅಲ್ಲಾ ಔರ್ ಸಾಲ ರಂಜಾನ್ ಮೇ ಅಲ್ಲಾ ಕಾಯಕ್ಕೆ ಜೋರ್ ಸೆ ಜನ ಕಲಕ್ಕೋ ಸೂಚಲಕ್ಕೆ ಏಕದು
ಇನ್ಶಾ ಅಲ್ಲಾಹ್.